ಎಸ್ ನಾವು ಹಿಂದೂಗಳೇ ನಾನು ಶ್ರೀರಾಮ ಭಕ್ತನೇ ನನ್ನ ಎದೆ ಸಿಳಿದರೆ ಶ್ರೀರಾಮ ಹಾಗೂ ಸಿದ್ದರಾಮ ಇಬ್ಬರೂ ಇದ್ದಾರೆ ಎನ್ನುವ ಮೂಲಕ ತಾವು ರಾಮ ಮಂದಿರದ ವಿರೋಧಿಗಳಲ್ಲ ಎಂದು ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ತಿಳಿಸಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ನಮ್ಮಲ್ಲಿ ರಾಮ ಮಂದಿರ ವಿಚಾರದಲ್ಲಿ ಗೊಂದಲ ಇಲ್ಲ ನಾವು ಹಿಂದೂಗಳೇ ನಾವು ಶ್ರೀರಾಮನ ಆರಾಧಕರು ನನ್ನೆದೇ ಸಿಳಿದರೆ ಶ್ರೀರಾಮ ಸಿದ್ದರಾಮ ಎಲ್ಲರೂ ಇದ್ದಾರೆ ಆದರೆ ಪಿಯವರು ನಮ್ಮನ್ನು ಹಿಂದೂ ವಿರೋಧಿಗಳೆಂದು ಬೆಂಬಿಸುತ್ತಿದ್ದಾರೆ ಯುವಕರು ರಾಜಕಾರಣಿಗಳ ಹಿಂದೆ ದಯವಿಟ್ಟು ಬರಬೇಡಿ ನಿಮಗೆ ರಾಜಕಾರಣಿ ಇಷ್ಟ ಅದನ್ನ ಚುನಾವಣೆ ಸಮಯದಲ್ಲಿ ಮತ ಹಾಕಿ ಅಂದರು ಆದರೆ ಯುವಕರು ಯಾವುದೇ ಕಾರಣಕ್ಕೂ ಕೋಮುಗಲಭೆಗೆ ಒಳಗಾಗಬೇಡಿ ದಯವಿಟ್ಟು ಜೀವ ಕಟ್ಟಿ ಜೀವನ ಕಟ್ಕೊಳ್ಳಿ ಸಂಪಾದನೆ ಮಾಡಿ ಅಂತ ಸಲಹೆ ನೀಡಿದ್ದಾರೆ ರಾಮ ಮಂದಿರ ವಿಚಾರವನ್ನು ಪುನಃ ತೆರೆಸಿದ್ದೇ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜನವರಿ ಇಪ್ಪತ್ತೆರಡರ ನಂತರ ಹೋಗ್ತೇವೆ ಅಂತಿದ್ದಾರೆ ನಾವು ಹೋಗ್ತೇವೆ ನಾವು ಶ್ರೀರಾಮನ ಆರಾಧಕ ನನಗೂ ದೈವಭಕ್ತಿ ಇದೆ ದೈವಭಕ್ತಿ ಇರೋದಕ್ಕೆ ನಾವು ಅಧಿಕಾರಕ್ಕೆ ಬಂದಿರೋದು ಎಂದರು ಸಂಸತ್ ಸಂಸದ ಅನಂತಕುಮಾರ್ ಹೆಗಡೆ ಬಹಿರಂಗ ಚರ್ಚೆಗೆ ಬರಲಿ ಸಂಸ್ಕೃತಿ ಬಗ್ಗೆ ಮಾತನಾಡೋಣ ಎಂದು ಸವಾಲು ಹಾಕಿದರು ಇನ್ನು ಹೆಗಡೆ ಪ್ರತಾಪ್ ಸಿಂಹ ಬಗ್ಗೆ ನಾನು ಗೌರವ ಕೊಟ್ಟು ಮಾತನಾಡ್ತೇನೆ ನಮ್ಮ ಮನೆಯಲ್ಲಿ ನಮಗೆ ಸಂಸ್ಕೃತಿ ಕಲಿಸಿದ್ದಾರೆ ಎಂದು ಟಾಂಗ್ ಕೊಟ್ಟರು ಲೋಕಸಭೆಯಲ್ಲಿ ನಾವು ಹೆಚ್ಚು ಸ್ಥಾನ ಬಿಡುತ್ತೇವೆ ಮುಂದಿನ ಚುನಾವಣೆಯಲ್ಲಿ ಸೋಲುತ್ತೇವೆ ಗೆಲ್ಲುತ್ತೇವೆ ಅಂತ ಕೆಲಸ ಮಾಡ್ತಿಲ್ಲ ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಂತೆಲ್ಲ ಹೇಳೋರೆ ಒಟ್ಟು ಪ್ರದೀಪ್ ಈಶ್ವರ್ ಏನು ಮಾತಾಡೋರು ಚೆಂದ ಕೇಳಿಸ್ಕೊಳ್ಳೋಕ್ಕೆ ಅವ್ರದ್ದೇ ಆದ ಒಂದು ಫ್ಯಾ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಕುಮಾರ್ ಹೆಗ್ಡೆ ಅವ್ರಿಗೂ ಅಷ್ಟೇ ಪ್ರತಾಪ್ ಸಿಂಹ ಅವ್ರಿಗೂ ಅಷ್ಟೇ ಬಿ ಜೆ ಪಿ ಅವ್ರಿಗೂ ಅಷ್ಟೇ ಎಲ್ಲರಿಗೂ ಒಂದು ಕಡೆಯಿಂದ ಕೊಟ್ಕೊ ಬರ್ತಾರೆ ನಾನು ರಾಮ್ ಭಕ್ತ ನನ್ನ ಎದೇ ಸಿಡೋರೆ ಶ್ರೀರಾಮನವರೇ ಸಿದ್ದರಾಮನೋವರೇ ಸಿದ್ದರಾಮಯ್ಯವರು ಅವರೇ ಅಂತ ಪ್ರದೀಪ್ ಒಂಥರ ಮಜಾ ಇರುತ್ತೆ ಅವ್ರ ಮಾತು ಕೇಳೋಕ್ಕೆ ಹೀಗಾಗಿ ರಾಮ ಭಕ್ತಿಯನ್ನು ಸರ್ಕಾರಿ ರಜೆ ಕೊಡೋದು ಅಥವಾ ಇನ್ನೇನೋ ಮಾಡೋದ್ರ ಮೂಲಕ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದು ಕಾಂಗ್ರೆಸ್ಸಿಗರ ವಾದ